ನಮಸ್ಕಾರ ಶಂಕರ್ ಹೆಗಡೆ. ಇವತ್ತೊಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ನಿಮ್ಮ ಎದುರಿಗೆ ತರ್ತಾ ಇದ್ದೇನೆ. ಆ್ಯಕ್ಚುಲಿ ನಾನು ಲೈವ್ ಹೋಗಬೇಕು, ಭಾಳ ದಿವಸ ಆಯಿತು ಲೈವೇ ಹೋಗಿಲ್ಲ. ಬರ್ತೇನೆ ಮುಂದಿನ ವಾರದ ಹೊತ್ತಿಗೆ, ನಾನು ಲೈವ್ ಬರ್ತೇನೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ನನ್ನ ಕೈಲಾದಂಥ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಬಹಳ ದಿವಸದಿಂದ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಬಾಂಬೆಯಿಂದ ಬೆಂಗಳೂರಿಗೆ ಕನ್ಸಲ್ಟೆನ್ಸಿಗೆ ಬಂದು ಕೆಲವೊಬ್ಬರು ಕೇಳಿದ ಪ್ರಶ್ನೆ ಏನು ಅಂತಂದರೆ, ವರ್ಗಕುಳ್ಳಿಗಳಿಗೆ ಲಗ್ನ ಹಾಕಬೇಕಂತ. ಇಲ್ಲಿ ಕೂಡ ಶೃಂಗೇರಿಯ ಒಬ್ಬರು ಕೇಳಿದರು, ವರ್ಗಕುಳ್ಳಿಗೆಲ್ಲ ನೀವು ಲಗ್ನ ಹಾಕಿದ್ರೆ ಒಂದೊಂದು ಕಡೆ ಒಂದೊಂದು ಥರ ಬರುತ್ತಲ್ವ ಅಂತ. ಬಟ್ ಅದಕ್ಕೆ ಟೆಕ್ನಿಕ್ ಇದೆ, ಹೇಗೆ ಯೂಸ್ ಮಾಡಬೇಕು ಅಂತ ನೋಡಿ. ಇದು ಒಬ್ಬ ಕಾರ್ಪೊರೇಟ್ ಲೆವೆಲ್ನ ತುಂಬ ದೊಡ್ಡ ವ್ಯಕ್ತಿಯ ಜಾತಕ. ಇಂಡಿಯಾದ ಅತಿ ನಾಲ್ಕು ಶ್ರೀಮಂತರಿಗೆ ಇವರು ಗೈಡ್ ಮಾಡ್ತಾರೆ. ಹೆಸರು ಹೇಳಲ್ಲ, ಇವರಿಗೂ ಜ್ಯೋತಿಷ್ಯ ತುಂಬ ಚೆನ್ನಾಗಿ ಬರುತ್ತೆ. ಇವರು ನನ್ನ ಹತ್ರನೇ ಪ್ರೆಡಿಕ್ಷನ್ಸ್ ತೊಗೊಂಡು ಅಂಬಾನಿ ಅದಾನಿಗಳಿಗೆಲ್ಲ ಕಳಿಸ್ತಾರೆ. ಆಫ್ಕೋರ್ಸ್ ಅವ್ರ ಕಿಸೆಯಿಂದ ದುಡ್ಡು ಹಾಕ್ತಾರೆ, ಅದು ಬೇರೆ ಪ್ರಶ್ನೆ. ನೋಡಿ, ಇವ್ರ ಜಾತದಲ್ಲಿ ಈಗ ನಾನು ನನ್ನ ಬಾಯಿನ ಏನು ಹೇಳ್ತಾ ಇಲ್ಲ, ಕಟ್ಕೊಂಡು ಏನು ಹೇಳ್ತಾ ಇಲ್ಲ. ಬೃಹತ್ ಪರಿಸರ ಹೋರಾಶಾಸ್ತ್ರ 48ನೇ ಅಧ್ಯಾಯ ನೋಡಿ, ದಶಾ ಸ್ವಾಫ ಗ್ರಹ ಸಂತ ಅಂದರೆ ಗ್ರಹಗಳ ಒಂದು ದಶಾಗಳು ಏನಿರ್ತವೆ, ಅದು ಯಾವ್ಯಾವಾಗ ಏನೇನು ಹೇಗೆ ಹೇಗೆ ಅಂತ. ಆಯಿತು, ವಿಂಶೋತ್ತರಿಗೆ ಬಹಳ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ, ಅದು ವರ್ಸಟೈಲು. ಬಟ್ ಕಂಡೀಷನಲ್ ದಶಗಳಿದೆಯಲ್ಲ, ಅವ ನಾವು ಬಿಡೋಕ್ಕಾಗತ್ತಾ? ಅವು ಕೂಡ ಒಂದೇ ಥರ ಬಂದಾಗ ಎಷ್ಟು ಚೆನ್ನಾಗಿ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗತ್ತೆ? ಇವಾಗ ನಾನು ಕಂಟಿನ್ಯೂಸ್ ಆಗಿ ಒಂದು 6-7 ವರ್ಷದಿಂದನೋ 8 ವರ್ಷದಿಂದ ಕರೆಕ್ಟಾಗಿ ನಿಮ್ಗೆಲ್ಲ ಒಂದು ಒಂದು ಫೇಸ್ಬುಕ್ ಸ್ಟಾರ್ಟ್ ಆದಾಗಿನ ಒಂದು ವರ್ಷದಂತೆ ಪ್ರೆಡಿಕ್ಷನ್ ಕೊಡ್ತಾ ಇದ್ದಾರೆ, ಕಂಟಿನ್ಯೂಸ್ ತಗೊತಾ ಇದ್ದಾರೆ. ಇವರಿಂದಲೇ ಹೈ ಕ್ಲಾಸ್ ಅಂದರೆ PM ವರೆಗೂ ನನ್ನ ಪ್ರೆಡಿಕ್ಷನ್ಸ್ ಹೋಗುತ್ತೆ. ಇವರಿಗೆ ನಾನು ಒಂದು ಮಾತು ಹೇಳಿದೆ, ನಿಮಗೆ ಅವ್ರ ರಿಟೈರ್ಮೆಂಟ್ ಏಜ್ ಬಂದಿತ್ತು, ಇಲ್ಲ ರಿಟೈರ್ಮೆಂಟ್ ಆಗಲ್ಲ, ಗುರು ಇಲ್ಲಿ ಬರಬೇಕು ಮಿಥುನಕ್ಕೆ 12ನೇ ಮನೆಗೆ ಲಗ್ನದಿಂದ ಆಗ ರಿಟೈರ್ಮೆಂಟ್. ಆ್ಯಕ್ಚುಲಿ ಪೇಪರಲ್ಲಿ ಹಾಗೆ ಬರ್ಕೊಂಡಿದೆ, ಯಾವ ಕಂಪ್ನಿ ಅಂತ ನಾನು ಹೇಳಲ್ಲ, ಇವ್ರ ಹೆಸರನ್ನು ಹೇಳಲ್ಲ. ತುಂಬ ಫೇಮಸ್ ವ್ಯಕ್ತಿ, ಪಾಪ ನನ್ನ ದೊಡ್ಡ ಅಭಿಮಾನಿ, ಮತ್ತು ಕೈ ತುಂಬ ದುಡ್ಡು ಕೊಡ್ತಾರೆ. ಯಾಕಂದರೆ ನಾನು ಕೊಡೋ ಪ್ರೆಡಿಕ್ಷನ್ಸ್ ಎಲ್ಲ ಯಾರ್ಯಾರಿಗೆ 1 ಲಕ್ಷ ಕೋಟಿ ಇದ್ದಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ರಿಟೈರ್ಡ್ ಆಗೋ ಹೊತ್ತಿಗೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಏನಂದರೆ ಅವರೇ ಕೊಡ್ತಾ ಇರೋದ್ರಿಂದ ಅವ್ರ ಕಿಸೆ ನನ್ನ ದುಡ್ಡು ಕೊಡ್ತಿದ್ದಾರೆ. ಓಕೆ, ಪರ್ಸ್ನಲ್ ವಿಚಾರ ಕೆಲವೊಂದು ಮಾತಾಡಬಾರ್ದು, ಅದು ಕನ್ನಡದಲ್ಲಿ ಇರೋದನ್ನು ಅವ್ರಿಗೇನು ಗೊತ್ತಾಗಲ್ಲ ಬಿಡಿ, ಅದಕ್ಕಾಗಿ ಹೇಳ್ತಿದ್ದೇನೆ. ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ವರ್ಗ ಕುಂಡಲಿಗಳಿಗೆ ಲಗ್ನ ಹಾಕಬೇಕೋ ಬೇಡವೋ. ಪರಾಶರರು ಏನು ಹೇಳ್ತಾರೆ, ಅಫ್ಕೋರ್ಸ್ ಮಹರ್ಷಿ ಪರಾಶರರು ಅಂತ ನಾನು ಹೇಳಲ್ಲ, ಅದೊಂದು ಕಂಪೈಲೇಷನ್, ಒಂದು ಎಲ್ಲ ಕಾಲಾಂತರದಲ್ಲಿ ಎಲ್ಲ ಸೇರಿಕೊಂಡಾಗಿರುವಂಥದ್ದಂತಲೇ ನಾವು ಇಟ್ಟುಕೊಂಡ್ರು. ಇಲ್ಲಿ ಶತಾಬ್ದಿಕ ದಶ ಅಂತ ಬರುತ್ತೆ. ಏನು ಶತಾಬ್ದಿಕ ದಶ ಅಂತಂದರೆ, ವರ್ಗೋತ್ತಮ ಲಗ್ನ ಇರಬೇಕು. ವರ್ಗೋತ್ತಮ ಅಂತ ಅಂದರೆ ಏನು ಅಂದರೆ, ರಾಶಿಕುಂಡಿಯಲ್ಲಿ ಯಾವ ಗ್ರಹಗಳು ಎಲ್ಲಿರ್ತವೋ ಅಥವಾ ಲಗ್ನ ಎಲ್ಲಿರ್ತದೋ ಅದು ನವಮಾಂಶದಲ್ಲಿ ಅದೇ ಮನೆಯಲ್ಲಿ ರಿಪೀಟ್ ಆಗಬೇಕು. ಈ ಉದಾಹರಣೆಗೆ ಇಲ್ಲಿ ಶನಿ ನೋಡಿ ಪಂಚಮದಲ್ಲಿದ್ದಾನಲ್ವಾ ರಾಶಿಕುಂಡಿಯಲ್ಲಿ, ನವಮಾಂಶದಲ್ಲಿಯೂ ಆತ ಪಂಚಮದಲ್ಲಿ. ಸೊ ಇದು ವರ್ಗೋತ್ತಮ ಶನಿ. ಹಾಗೆಯೇ ಶತಾಬ್ದಿಕ ದಶಕ್ಕೆ ಏನು ಹೇಳುತ್ತೆ ಅಂತಂದರೆ, ಈ ಕಂಪೈಲೇಷನ್ನು ವರ್ಗೋತ್ತಮ ಲಗ್ನ. ವರ್ಗೋತ್ತಮ ಅಂದ ತಕ್ಷಣ ಅದು ನವಮಾಂಶದಲ್ಲಿ ಸೇಮ್ ಜಾಗದಲ್ಲಿ ಬರಬೇಕು ಅಂತ ಅರ್ಥ. ನೋಡಿ ಇಲ್ಲಿ ಕರ್ಕಲಗ್ನ, ನವಮಾಂಶದಲ್ಲಿ ನೋಡಿ ಇಲ್ಲಿಯೂ ಕರ್ಕಲಗ್ನ. ಹೌದಾ? ನೋಡಿ ನಾನು ಹೇಳ್ತಾ ಇರೋದಲ್ಲ, ಇಲ್ಲಿದೆ, ಸ್ವಲ್ಪ ಓದ್ಕೊಳ್ಬೇಕು. ಇಲ್ಲಿ ಇತ್ತೀಚೆಗೆ ಸ್ವಲ್ಪ ಇದೆಲ್ಲ ಓದ್ತಾರೆ, ಇಂಟರ್ನೆಟ್ಟಲ್ಲೆಲ್ಲ ಓದ್ಕೊಂಡು ಸ್ವಲ್ಪ ಲಾಜಿಕಲಿ ವಿಚಾರಣೆ ಮಾಡ್ತಿದ್ದಾರೆ. 2 ಗಂಟೆ ಕುಡಿದವರಿಗೆ ಹಂಗೆಲ್ಲ ಹಂಗೇನೆ ಒಂದೇ ಇರುತ್ತಾ, ಹಂಗೆಲ್ಲ ಆಗೋದಿಲ್ವಾ, 5,000 ಜನ ಹುಡ್ತಾರೆ 2 ಗಂಟೇಲಿ ಇಂಡಿಯಾದಲ್ಲಿ, ಎಲ್ಲರಿಗೂ ಒಂದೇ ಆಗುತ್ತಾ, ಇದರಲ್ಲಿ ಈಗ ಹೆಚ್ಚಿನ ಜನ ವಿಚಾರ ಮಾಡ್ತಿದ್ದಾರೆ. ಹಾಗೆ ವಿಚಾರ ಮಾಡಬೇಕು ಕೂಡ, ಸ್ವಲ್ಪ ಜ್ಯೋತಿಷ್ಯನೇ ಆದ್ರೂ ಅದರಲ್ಲೂ ಕೂಡ ಒಂದು ಸ್ವಲ್ಪ ವೈಜ್ಞಾನಿಕವಾದಂಥ ತಳಹದಿಗಳಿವೆ, ಅದನ್ನು ನಾವು ವಿಚಾರ ಮಾಡಿ 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 ಅರ್ಥ ಮಾಡ್ಕೊಳ್ಬೇಕು. ಹೌದಾ? ಈ ಶತಾಬ್ದಿಕ ದಶೆ ನೋಡಿ ಇಲ್ಲಿ ಹೇಳ್ತಾ ಇದೆಯಲ್ಲ, ಇದು ಏನು ಹೇಳ್ತಾ ಇದೆ, ರಾಶಿಕುಂಡಲಿ ಮತ್ತು ನವಮಾಂಶ ಕುಂಡಲಿಯಲ್ಲಿ ಲಗ್ನ ಒಂದೇ ಇರಬೇಕು ಅಂತ ನೋಡಿ, ಇಲ್ಲಿ ಕರ್ಸರ್ ನೋಡಿ ಅಂತ ದಯವಿಟ್ಟು. ಹೌದಾ? ಇಲ್ಲಿದೆಯಲ್ಲ, ಇದು ಅಪ್ಲಿಕಬಲ್ ಈಗ. ಹಾಗೇ ಬೇರೆ ಬೇರೆದಕ್ಕೆ ಪಂಚೋತ್ತರಿ ಅದಕ್ಕೆಲ್ಲ ಹೇಳಿದ್ದಾರೆ, ಷೋಡಶೋತ್ತರಿ ಅದಕ್ಕೂ ನವಮಾಂಶ ಬರುತ್ತೆ, ನೀವು ನೋಡ್ಕೊಳ್ಬೋದು ಇಲ್ಲಿ. ಆಯಿತಾ? ನೋಡಿ ಈಗ ಬೇರೆ ಬೇರೆ ದೃಶ್ಯಗಳ ಬಗ್ಗೆ ಎಲ್ಲ ಇದೆ ಇಲ್ಲಿ.
ದ್ವಿಸಪ್ತತಿ ಬಿಡಿ, ಇದು ರಾಶಿ ಕುಂಡಲಿಗೆ ಲಗ್ನ ಸಪ್ತಮಾಧಿಪತಿ ಕಡೆ ಅಶ್ವಿನಿ ಅಥವಾ ಕಂಬೈನ್ ಇದ್ದರೆ ಅದು ರಾಶಿ ಕುಂಡಲಿಗೆ ಆಗುತ್ತೆ. ಅಷ್ಟೋತ್ತರ ಎಲ್ಲ ಅದೇ, ಪಂಚೋತ್ತರ ಎಲ್ಲ ನೋಡ್ಕೊಳ್ಳಿ. ಎಲ್ಲಿವರೆಗೆ ಅಂತಂದರೆ ದ್ವಾದಶ ಅಂಶದವರೆಗೂ ಇದೇ ಲಗ್ನ ಇದ್ದರೆ ಈ ದಶ ಅಂತ ಹೇಳಿದ್ದಾರೆ. ಮಹರ್ಷಿ ಪರಶ ಅಂತಲೇ ಇಟ್ಕೊಳ್ಳೋಣ, ಅದನ್ನೆಲ್ಲ ಮಾಡಿದ್ರೆ ಯಾರು ದಡ್ಡರಲ್ಲ, ಅವರಿಗೆಲ್ಲ ಸಾಕಷ್ಟು ಜ್ಞಾನ ಇತ್ತು. ನೋಡಿ, ಇಲ್ಲಿ ವಿಂಶೋತ್ತರಲ್ಲಿ ಬುಧರಾವು. ಈಗ ನಾನೇನು ಮಾಡ್ತೀನಿ, ಶತಾಬ್ದಿಗೆ ತಗೊಂಡು ಹೋಗ್ತೀನಿ. ಆಯಿತಾ, ತುಂಬ ಇದೆ ಇಲ್ಲಿ ಹೇಳುವಂಥದ್ದು, ಸ್ವಲ್ಪ ಅಷ್ಟು ಹೇಳ್ತೀನಿ. ಇವತ್ತು ಶತಾಬ್ದಿಗೆ ಹಾಕಿದರೆ ಅಲ್ಲಿ ಕೂಡ ನೋಡಿ, ಬುಧ ದಶ ಸೂರ್ಯಭಕ್ತಿ. ಸೊ ಬುಧ ದಶ ಸೂರ್ಯಭಕ್ತಿ ಆನ್ ಪೇಪರ್ ನೆಕ್ಸ್ಟ್ ಇಯರ್ ಜುಲೈನಂತ ರಿಟೈರ್ಮೆಂಟ್ ಅಂದರೆ ಬರ್ಕೊಂಡಿದೆ. ಇದು ನೋಡಿ ಕಂಡೀಷನಲ್ ದಶ, ಬಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಅದನ್ನೇ ಪ್ರಿಡಿಕ್ಟ್ ಮಾಡಿದ್ದೆ 3 ವರ್ಷದಿಂದ. ಅವರಿಗೆ ಪರಿಹಾರನೂ ಮಾಡಿಕೊಟ್ಟಿದ್ದೆ. ಅವರಿಗೆಲ್ಲ ದುಡ್ಡಿದೆ, ನಿನ್ ಕೇರ್ ಇಲ್ಲ, ಕೋಟಿಗಳ ಸಂಬಳ ಇರುತ್ತೆ. ಅಷ್ಟು ದೊಡ್ಡ ದೊಡ್ಡ ಶ್ರೀಮಂತರಿಗಳ ಕನ್ಸಲ್ಟೆಂಟ್ಗಳು ಕೆಲಸ ಮಾಡ್ತಾರೆ. ಹಾಗೆ ಆಗ್ತಾ ಇದೆ, ಪೇಪರಲ್ಲಿ ಹಾಗೆ ಇದೆ. ಗುರು ಇಲ್ಲಿ ಬರಬೇಕು ದಶಾಭಕ್ತಿ ನಂತರ. ಇಂದು ಇದು ನೋಡಿ, ಷಷ್ಠಿಯಂಶ ನೋಡ್ಕೊಳ್ಳಿ. ಮುದ ಲಗ್ನ ದಶಮಾಧಿಪತಿಯಾಗಿ 4ನೇ ಮನೆಗೆ ಹೋಗಿ 10ನೇ ಮನೆ ಅಧಿಪತಿಯಾಗಿ ಶನಿ ದೃಷ್ಟಿ ಪಡ್ಕೊತಾನೆ. ಹೌದಾ? ಸೊ ಅಲ್ಲಿಗೆ ಏನಾಗುತ್ತೆ, ಬುಧ ಇವರನ್ನು ರಿಟೈರ್ಮೆಂಟ್ ಮಾಡಿ ಕನ್ಸಲ್ಟೆಂಟಾಗಿ ಮಾಡ್ತಾರೆ. ಮುಗಿಯೋದಿಲ್ಲ, ಯಾಕೆಂದರೆ ಬುಧ ಪವರ್ಫುಲ್ ಇಲ್ಲಿ, ಅಫ್ಲಿಕ್ಟ್ ಆದ್ರೂ ಪವರ್ಫುಲ್. ಲಗ್ನ ದಶಮಾಧಿಪತಿಯಾಗಿ ಚತುರ್ಥದಲ್ಲಿದ್ದು ಶನಿ ಪಂಚಮಾಧಿಪತಿ ದೃಷ್ಟಿ, ಷಷ್ಠಿಯಂಶ ನೋಡ್ಕೊಳ್ಳಿ, ಪವರ್ಫುಲ್ ಅದು. ಆಯಿತಾ? ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಕೇಳಿ, ಪ್ರಾಣಪದ 6ನೇ ಮನೆ. ಪ್ರಾಣಪದ ಬಿಟ್ಟು ಯಾವತ್ತೂ ಜಾತಕ ನೋಡಬೇಡಿ, ನಾನು ಪದೇ ಪದೇ ಹೇಳ್ತಿದ್ದೀನಿ. ಇದು ಜ್ಯೋತಿಷ್ಯದಲ್ಲಿ ಭಯಾನಕವಾದಂಥ ಒಂದು ರಿಸರ್ಚ್ ನಾನು ಮಾಡಿರೋಂಥದ್ದು. 6ನೇ ಮನೆ ಆ ದೊಡ್ಡ ಕಂಪ್ನಿ ಓನರ್ಗೋಸ್ಕರ ಇವರು 1.5 ವರ್ಷ ಜೈಲಿಗೆ ಹೋಗಿದ್ದಾರೆ, ಗೊತ್ತಾ? 6ನೇ ಮನೆ ಇದೆಲ್ಲ ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ, ಬಟ್ ನಾನು ಉತ್ತರ ಕೊಟ್ಟಿದ್ದೀನಿ. ಯಾರ್ಯಾರು ಕೇಳಿದರು ವರ್ಗ ಕುಳ್ಳಿಗೆಲ್ಲ ಲಗ್ನ ಹಾಕಬೇಕಾ ಬೇಡವಾ ಅಂತ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಈ ಥರ ಭಾಳಷ್ಟು ದಶಗಳಿವೆ ವರ್ಗಕುಂಡಿಗೆ ಸಂಬಂಧಿಸಿದಂತೆ, ನೋಡ್ಕೊಳ್ಳಿ ನೀವು. ದ್ವಾದಶೋತ್ತರಿ ಪಂಚೋತ್ತರಿ ಎಲ್ಲ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ನಾವು ಲೈವ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಶ್ನೆಗಳನ್ನು ಹಾಕಿ, ಕೆಲವೊಬ್ರಿಗೆ ನಾನು ಉತ್ತರ ಕೊಡ್ತೀನಿ, ಕೆಲವೊಬ್ಬರಿಗೆ ಉತ್ತರ ಕೊಡೋಕ್ಕೆ ಆಗಲ್ಲ. ಇದು ನನ್ನದು ಇಲೆಕ್ಷನ್ನಿಗೆ ಸಂಬಂಧಿಸಿದಂಥ ಪುಸ್ತಕ ಆಲ್ಮೋಸ್ಟ್ ಮುಗೀತು, ಇನ್ನು ಪ್ರಿಂಟ್ ಹಾಕೋದಷ್ಟೇ ಬಾಕಿ ಇದೆ. ಅದರಲ್ಲೂ ಇಡ್ತೀನಿ, ಅಮೆಝಾನಲ್ಲೂ ಇಡ್ತೀನಿ, ನೀವೇ ಪ್ರಿಂಟ್ ಹಾಕ್ಕೊಡ್ಬೋದು, PDF ಅಲ್ಲಿ ಇರುತ್ತೆ. ಬೆಲೆ ಎಷ್ಟು ಇರಬೇಕಂತ ಗೊತ್ತಾಗ್ತಿಲ್ಲ. 150 ಜಾತಕಗಳು, ಸುಮಾರು 120 ಆ ಹೋಗಿರೋದು, ಒಂದು 8 ನಾನು ಆಲ್ರೆಡಿ ಹೇಳಿ ಸಕ್ಸಸ್ ಆಗಿರೋದು. ಆಮೇಲೆ ಮುಂದಿನ ಒಂದು 20-25 ಆದರೂ ಕೊಡಬೇಕಲ್ವ, ನಾನು ಎಲ್ಲೆಲ್ಲಿ ಏನಾಗುತ್ತೆ ಅಂತ ಅದೆಲ್ಲ ಸೇರಿಸ್ಕೊಡ್ತೀನಿ. ಒಂದು ಜ್ಯೋತಿಷಿ 10 ರಾಜಕೀಯ ವ್ಯಕ್ತಿಗಳಿಗೆ ಹೇಳಿದ್ರೆ ಎಷ್ಟು ದುಡಿತಾರೆ ನೀವು ನೋಡ್ಕೊಳ್ಳಿ. ಅದಕ್ಕೆ ನಾನು ಅದಕ್ಕೆ ಬೆಲೆ ಜಾಸ್ತಿ ಇಡ್ತೀನಿ, ಓಪನ್ ಆಗಿ ಅದನ್ನು ಬಿಡಲ್ಲ, ಯಾಕಂದರೆ ಜೂಜಿಗೆ ಮತ್ತು ಕಾರಣ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಕಾಳಸರ್ಪದೋಷದ ಬಗ್ಗೆ ನಾನು ಒಂದು ಸ್ವಲ್ಪ ಟಚ್ ಮಾಡಿಬಿಟ್ಟಿದ್ದೀನಿ. ಎಲ್ಲರಿಗೂ ಎಲ್ಲದೂ ಬರೋದಿಲ್ಲ, ಒಂದೊಂದು ಪರಂಪರೆಯಲ್ಲಿ ಒಂದೊಂದು ವಿದ್ಯೆ ಇರುತ್ತೆ. ಅದ್ರ ಬಗ್ಗೆ ಮತ್ತೆ ನಾನು ನಾಳೆ ನೋಡಿದ ಒಳಗಡೆ ವಿಡಿಯೋ ಮಾಡಿದ್ರು ಮಾಡಿದೆ. ನನ್ನ ಮಗ ಫ್ರೀ ಇದ್ದಾಗ ನಾನು ವಿಡಿಯೋ ಮಾಡಬೇಕಾಗತ್ತೆ ಅಷ್ಟೇ, ಅದೇ ಪ್ರಾಬ್ಲಮ್ಮು. ಮತ್ತೆ ಸಿಗೋಣ, ನಮಸ್ಕಾರ. ನೋಡಿ, ಕಾಳಸರ್ಪ ದೋಷ ನಾನು ಹೇಳ್ತೀನಿ ಈಗ. ರಾಹು ಕೇತು ಸಿಂಪಲ್ ಆಗಿ ಕೇನವ್ಜಿ ನಂಬಲ್ಲ ಅಂತ ಹೇಳಿದರು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದು. ಪಾಪ ಒಳ್ಳೆಯವರೇ ಅವರು, ನನಗೆ ಉತ್ತರ ಕೊಡೋಕ್ಕಾಗಿಲ್ಲ. ಇಲ್ಲಿ ಉತ್ತರ ನೇರವಾಗಿಯೇ ಕೊಡ್ತಿದ್ದೀನಿ. ಹೌದು, ಕೇನವ್ಜಿ ಒಪ್ತಾ ಇಲ್ಲ, ಪಟೋಡಿಜಿ ಒಪ್ತಾ ಇಲ್ಲ, ನಾನು ಒಪ್ತಾ ಇರಲಿಲ್ಲ. ಬಟ್ ಅಶುತೋಷ್ ತಂದರು ಇಲ್ಲ, ಇದು ನಾ ಚರ್ಮದಿಗೆ ಎಲ್ಲ ಎಲ್ಲ ಕಾಳಸರ್ಪದೋಷ ಕಾಂಬಿನೇಷನ್ಸ್ ಗೊತ್ತಿದೆ. 6, 8, 12 ಕಾಳಸರ್ಪದೋಷ ಒಳ್ಳೇದು ಮಾಡುತ್ತೆ ಅಂತ. ಈಗ ಅದರಲ್ಲಿ 8ನೇ ಮನೆ ನಾನು ಒಪ್ಪಲ್ಲ, ರಾಹು 8ನೇ ಮನೇಲಿದ್ದರೆ ನಾನು ಒಪ್ಪಲ್ಲ, ಕೇತು 8ನೇ ಮನೇಲಿದ್ದರೆ ಒಪ್ತಾನೆ. ಯಾಕೆ ಅಂತ ಹೇಳ್ತೇನೆ, ಬಟ್ 6ನೇ ಮನೇಲಿ ರಾಹು ಒಳ್ಳೆಯದು ಅಥವಾ ಕೇತು ಇದ್ದರೂ ಒಳ್ಳೆಯದು? ಉಪಚಯಗಳಿದ್ರೆ ರಾಹು ಕೇತು ಒಳ್ಳೆಯದು, ಒಳ್ಳೆಯ ಫಲ ಹೇಳಬೇಕಾಗುತ್ತೆ ಯಾವುದೋ ಒಂದು ಹಂತಕ್ಕೆ. ಅದಕ್ಕಾಗಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಸಚಿನ್ ತೆಂಡೂಲ್ಕರ್ ಅವ್ರ ಜಾತಕ. ಇದ್ರ ಬಗ್ಗೆ ಬೇಕಷ್ಟು ವಿಮರ್ಶೆ ಮಾಡೋಣ. ಆನ್ಲೈನಲ್ಲೇ ಬರ್ತೀನಿ, ಲೈವ್ ಬರ್ತೀನಿ, ಅಲ್ಲಿ ಚರ್ಚೆ ಮಾಡೋಣ, ಬನ್ನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.